Hello children, in previous class we are already learned when to use have or has. Today we do some exercise work. Okay, in our nenne class nalli have matte has na ell balisbeku anta nodidvi kalthiddvi alva. Ivattin class nalli navu ಕೆಲವು ಎಕ್ಸಾಂಪಲ್ಸ್ನ ಇಲ್ಲಿ ಎಕ್ಸಸೈಸನ್ನು ನಾವು ಮಾಡೋಣ. ಫಸ್ಟ್ ನೋಡಿ, ಇಲ್ಲಿ ಸಣ್ಣದೊಂದು ನಿಮಗೆ ಚಿತ್ರ ತೋರಿಸಿದ್ದೀನಿ. ಹ್ಯಾವ್ ಮತ್ತು ಹ್ಯಾಸನ್ನು ಎಲ್ಲಿ ಹೇಗೆ ಬಳಸೋದು ಅಂತ ಈ ಪಾಠದಲ್ಲಿ ನಾವು ನೋಡೋಣ. ಐ ಹ್ಯಾವ್ ಎ ಹೌಸ್. ಐ ಆಮ್ ಲಿವಿಂಗ್ ಇನ್ ಮೈ ಹೌಸ್. ಇಲ್ಲಿ ನೋಡಿ, ಐ ಪಕ್ಕ ಏನು ಬಂದಿದೆ? ಇಲ್ಲಿ ಐ ಪಕ್ಕ ಹ್ಯಾವ್, ಐ ಹ್ಯಾವ್ ಎ ಹೌಸ್. ನಾನು ನನಗೆ ಮನೆ ನಾನು ಮನೆಯನ್ನು ಹೊಂದಿದ್ದೇನೆ, ಅಲ್ಲಿ ನಾನು ವಾಸ ಮಾಡ್ತೀನಿ. ಐ ಆಮ್ ಲಿವಿಂಗ್ ಇನ್ ಮೈ ಹೌಸ್, ನಾನು ನನ್ನ ಮನೆಯಲ್ಲಿ ವಾಸ ಮಾಡ್ತೀನಿ. ಇಲ್ಲಿ ನಾವು ನೋಡಬೇಕಾಗಿದ್ದು ಐ ಪಕ್ಕ ಏನಿದೆ? ಐ ಹ್ಯಾವ್ ಅಂತ ಇದೆ. ಐ ಹ್ಯಾವ್ ಎ ಹೌಸ್, ನಾನು ಮನೆಯನ್ನು ಹೊಂದಿದ್ದೇನೆ, ನನಗೊಂದು ಮನೆ ಇದೆ, ನಂದು ಅಂತ ಒಂದು ಮನೆ ಇದೆ. ಐ ಆಮ್ ಲಿವಿಂಗ್ ಇನ್ ಮೈ ಹೌಸ್, ನಾನು ಆ ಮನೆಯಲ್ಲಿ ವಾಸ ಮಾಡ್ತೀನಿ. ವಿ ಹ್ಯಾವ್ ಎ ಕೈಟ್. ನೋಡಿ, ನಾವು ಗಾಳಿಪಟವನ್ನು ಹೊಂದಿದ್ದೇವೆ, ನಮ್ಮ ಹತ್ರ ಗಾಳಿಪಟ ಇದೆ. ವಿ ಆರ್ ಫ್ಲೈಯಿಂಗ್ ಅವರ್ ಕೈಟ್ಸ್, ನಾವು ಆ ಕೈಟನ್ನು ಏನು ಮಾಡ್ತೀವಿ? ಗಾಳಿಗೆ ಹಾರಿಸ್ತೀವಿ, ಗಾಳಿಪಟನ ಆಟ ಆಡ್ತೀವಿ ಅಲ್ವಾ. ವಿ ಪಕ್ಕ ಏನು ಬಂದಿದೆ? ಹ್ಯಾವ್, ವಿ ಹ್ಯಾವ್ ಎ ಕೈಟ್, ವಿ ಆರ್ ಫ್ಲೈಯಿಂಗ್ ಅವರ್ ಕೈಟ್, ನಾವು ಗಾಳಿಪಟವನ್ನು ಮೇಲಕ್ಕೆ ಹಾರಿಸ್ತೀವಿ. ನೆಕ್ಸ್ಟು ವಿ ಆಯಿತು, ಈಗ ಹೀ ಹ್ಯಾಸ್ ಎ ಹೌಸ್, ಅವನು ಹಿ ಹ್ಯಾಸ್ ಎ ಹಾರ್ಸ್, ಅವನ ಹತ್ರ ಒಂದು ಕುದುರೆ ಇದೆ. ಹಿ ಈಸ್ ರೈಡಿಂಗ್ ಹಿಸ್ ಹಾರ್ಸ್, ಅವನು ಆ ಕುದುರೆನ ಸವಾರಿ ಮಾಡ್ತಾನೆ. ಹೀ ಪಕ್ಕ ಏನಿದೆ? ಹ್ಯಾಸ್ ಇದೆ, ಹೌದಾನೆ? ಹಿ ಹ್ಯಾಸ್ ಎ ಹಾರ್ಸ್. ನೋಡಿ ಚಿತ್ರ ನೋಡಿ, ಅಲ್ಲಿ ಅವನ ಹತ್ರ ಕುದುರೆ ಇದೆ. ಹಿ ಈಸ್ ರೈಡಿಂಗ್ ಹಿಸ್ ಹಾರ್ಸ್, ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ? ಕುದುರೆ ಸವಾರಿ ಮಾಡ್ತಾ ಇದ್ದಾನೆ. ಶೀ ಹ್ಯಾಸ್ ಎ ಬಾಲ್, ಶೀ ಪಕ್ಕ ಏನಿದೆ? ಇಲ್ಲಿ ಹ್ಯಾಸ್ ಬಂದಿದೆ, ಹೌದಾನೆ? ಶೀ ಹ್ಯಾಸ್ ಎ ಬಾಲ್, ಶೀ ಈಸ್ ಪ್ಲೇಯಿಂಗ್ ವಿತ್ ಹರ್ ಬಾಲ್, ಅವಳ ಹತ್ರ ಬಾಲ್ ಇದೆ, ಅವಳು ಆ ಬಾಲ್ ಜೊತೆ ಆಟ ಆಡ್ತಾಳೆ. ಪ್ಲೇಯಿಂಗ್ ಅಂದರೆ ಆಟ ಆಡೋದು, ಹೌದಾ? ಇಲ್ಲಿ ನೀವು ಚಿತ್ರ ಸಹಾಯದಿಂದ ಈ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ, ಆಯಿತಾ? ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಹ್ಯಾವ್ ಆರ್ ಹ್ಯಾಸ್. ಇಲ್ಲಿ ಐ ಇದೆ ಅಲ್ವಾ, ಐ ಪಕ್ಕ ಏನು ಬರಬೇಕು? ಐ ಡ್ಯಾಶ್ ಟೂ ಫ್ರೆಂಡ್ಸ್. ಐ ಪಕ್ಕ ಯಾವಾಗ್ಲೂ ನಾವು ಹ್ಯಾವನ್ನೇ ಬಳಸಬೇಕು, ಹೊತ್ತಾನೆ? ಐ ಸಿಂಗ್ಯುಲರ್ ಆಗಿದ್ದರೂ ಸಹ ನಾವು ಐ ಪಕ್ಕ ಹ್ಯಾವನ್ನೇ ಬಳಸಬೇಕು. ಐ ಹ್ಯಾವ್ ಟೂ ಫ್ರೆಂಡ್ಸ್, ನನಗೆ ಇಬ್ಬರು ಗೆಳೆಯರು ಅಥವಾ ಗೆಳತಿಯರು ಇದ್ದಾರೆ. ಐ ಹ್ಯಾವ್ ಟೂ ಫ್ರೆಂಡ್ಸ್, ಡ್ಯಾಶಲ್ಲಿ ಏನು ಬರೀಬೇಕು ನೀವು? ಹ್ಯಾವ್ ಅಂತ ಬರೀಬೇಕು. ಐ ಪಕ್ಕ ಯಾವಾಗಲೂ ಏನು ಬರುತ್ತೆ? ಹ್ಯಾವ್ ಬರುತ್ತೆ. ಯು ಡ್ಯಾಶ್ ಎ ಪಿಕ್ಚರ್ ಬುಕ್. ಯು ಅಂದರೆ ನಿನ್ನ ಅಥವಾ ನೀವು ಅಲ್ವಾ. ನಾನು, ನಾವು, ನೀನು, ನೀವು. ನೀನು ಅನ್ನೋದು ಸಿಂಗ್ಯುಲರ್, ನೀವು ಅನ್ನೋದು ಪ್ಲೂರಲ್. ಯು ಹ್ಯಾವ್ ಎ ಪಿಕ್ಚರ್ ಬುಕ್, ಯು ಅನ್ನೋದು ಸಿಂಗ್ಯುಲರ್ ಮತ್ತು ಪ್ಲೂರಲ್.
ಎರಡನ್ನು ರೀತಿಯಲ್ಲೂ ಬಳಸ್ತೀವಿ. ನಾವಿಲ್ಲಿ ಯು ಪಕ್ಕ ಯಾವಾಗಲೂ ಹ್ಯಾವ್ ಅಂತ ಯೂಸ್ ಮಾಡಬೇಕು. ಯು ಹ್ಯಾವ್ ಎ ಪಿಕ್ಚರ್ ಬುಕ್, ನಿನ್ನ ಹತ್ತಿರ ನೀನು ಚಿತ್ರದ ಪುಸ್ತಕವನ್ನು ಹೊಂದಿದ್ದೀಯಾ ಅಂತ. ಗರ್ಲ್ಸ್ ಡ್ಯಾಶ್ ನ್ಯೂ ಫ್ರಾಕ್. ಇಲ್ಲಿ ಗರ್ಲ್ಸ್ ಅನ್ನೋದು ಪ್ಲೂರಲ್ ಹೌದಾನೆ. ಗರ್ಲ್ ಅಂದರೆ ಹುಡುಗಿ, ಗರ್ಲ್ಸ್ ಅಂದರೆ ಹುಡುಗಿಯರು. ಹುಡುಗಿಯರು ನ್ಯೂ ಫ್ರಾಕ್ಸ್, ನ್ಯೂ ಫ್ರಾಕ್ಸ್ ಅಂದರೆ ಹೊಸ ಫ್ರಾಕ್ ಅಂತ. ಇಲ್ಲಿ ಪ್ಲೂರಲ್ ಇದ್ದಾಗ ನಾವು ಹ್ಯಾವನ್ನು ಬಳಸಬೇಕು ಹೌದಾನೆ. ಸೊ ಗರ್ಲ್ಸ್ ಹ್ಯಾವ್ ನ್ಯೂ ಫ್ರಾಕ್ಸ್, ಹುಡುಗಿಯರ ಹತ್ತಿರ ಹೊಸ ಫ್ರಾಕ್ಗಳು ಇವೆ. ಶೀ ಹೀ ಶೀ ಇಟ್ ಬಂದಾಗ ನಾವು ಹ್ಯಾವನ್ನು ಬಳಸಬೇಕು. ಶೀ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ಶೀ ಹ್ಯಾವ್ ಎ ರಾಕಿಂಗ್ ಹೌಸ್, ಶೀ ಹ್ಯಾಸ್ ಎ ರಾಕಿಂಗ್ ಹೌಸ್. ಶೀ ಪಕ್ಕ ಯಾವಾಗಲೂ ಹ್ಯಾಸ್ ಅನ್ನೋದನ್ನೇ ಬರೀಬೇಕು. ಹೀ ಶೀ ಇಟ್ ಬಂದಾಗ ನಾವು ಏನನ್ನು ಬಳಸಬೇಕು, ಹ್ಯಾಸನ್ನು ಬಳಸಬೇಕು. ಮಿಸ್ಟರ್ ದಾಸ್, ಮಿಸ್ಟರ್ ದಾಸ್ ಅಂದರೆ ಒಬ್ಬ ವ್ಯಕ್ತಿಯ ಹೆಸರು ಅಲ್ವಾ. ಸೊ ಹೀ ಅನ್ನೋದ್ರ ಬದಲು ನಾವಿಲ್ಲಿ ದಾಸ್ ಅಂತ ಬಳಸಿದ್ದೀವಿ. ಮಿಸ್ಟರ್ ದಾಸ್ ಎ ಬಿಗ್ ಹೌಸ್. ನಾವು ಹೀ ಪಕ್ಕ ಯಾವಾಗಲೂ ಹ್ಯಾಸನ್ನು ಬಳಸಬೇಕು. ಸೊ ಮಿಸ್ಟರ್ ದಾಸ್ ಹ್ಯಾಸ್ ಎ ಬಿಗ್ ಹೌಸ್, ಹ್ಯಾಸ್ ಅಂತ ಬಳಸಬೇಕು. ಹೀ ಹೀ ಡ್ಯಾಶ್ ಎ ಶಾರ್ಪ್ ನೈಫ್. ಶಾರ್ಪ್ ನೈಫ್ ಅಂದರೆ ಚೂಪಾಗಿರುವಂತಹ ಚಾಕು, ನೈಫ್ ಅಂದರೆ ಚಾಕು ಅಂತ ಆಯಿತಾ. ಹೀ ಹ್ಯಾಸ್, ಹೀ ಶೀ ಇಟ್ ಪಕ್ಕ ಹ್ಯಾಸ್ ಬರುತ್ತೆ, ಹೀ ಹ್ಯಾಸ್ ಎ ಶಾರ್ಪ್ ನೈಫ್. ಈಗ ಇದರ ಆನ್ಸರ್ ನೋಡೋಣಂತೆ ಆಯಿತಾ. ನೆಕ್ಸ್ಟ್ ವಿ ಸಿ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಹ್ಯಾವ್ ಆರ್ ಹ್ಯಾಸ್. ಐ ಹ್ಯಾವ್ ಟೂ ಫ್ರೆಂಡ್ಸ್. ಯು ಹ್ಯಾವ್ ಎ picture book. Girls have new frocks. She has a rocking house. Mr. Das has a big house. He has a sharp knife. ಈಗ ಒಂದು ಚಾರ್ಟ್ ಅನ್ನು ನೋಡೋಣ ಆಯಿತಾ. ಇಲ್ಲಿ ನೋಡಿ, ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ. ಐ ವಿ ಯು ಹಿ ಶೀ ದೇ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವನ್ನು ಕೊಟ್ಟಿದ್ದಾರೆ. ಎ ಕಾರ್ ಅಂತ ಕೊಟ್ಟಿದ್ದಾರೆ. ಇವನ್ನೆಲ್ಲ ಬಳಸ್ಕೊಂಡು ನಾವು ಏನು ಮಾಡಬೇಕು, ಸೆಂಟೆನ್ಸ್ ವಿ ಮೇಕ್ ಓನ್ ಸೆಂಟೆನ್ಸ್ ಯೂಸಿಂಗ್ ದೀಸ್ ವರ್ಡ್ಸ್. ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಸೆಂಟೆನ್ಸ್ಗಳನ್ನ ಮಾಡಬೇಕು ಆಯಿತಾ. ಇಲ್ಲಿ ಐ ಇದೆ. ಐ ಪಕ್ಕ ಯಾವಾಗಲೂ ಏನು ಬರುತ್ತೆ, ಹ್ಯಾವ್ ಬರುತ್ತೆ. ಐ ಹ್ಯಾವ್ ಎ ಕಾರ್. ವಿ ಪಕ್ಕ ವಿಗೆ ಹ್ಯಾವನ್ನು ಬಳಸಬೇಕು. ವಿ ಹ್ಯಾವ್ ಎ ಕಾರ್. ಯು ಹ್ಯಾವ್ ಎ ಕಾರ್. ಹೀ ಹೀ ಪಕ್ಕ ಏನು ಬರುತ್ತೆ, ಹೀ ಪಕ್ಕ ಹ್ಯಾಸ್ ಬರುತ್ತೆ. ಹೀ ಹ್ಯಾಸ್ ಎ ಕಾರ್. She has a car. Next, last, they. They pakka yen barate? Have barate. They have a car. Either answer na navu. Next, nodana. Yes. Make six sentences from the words given below. ಕೆಳಗೆ ಕೊಟ್ಟಿರೋ ವರ್ಡ್ಸಿಂದ ನಾವು ಈಗ ಸಿಕ್ಸ್ ಸೆಂಟೆನ್ಸನ್ನು ಮಾಡಿದ್ದೀವಲ್ವಾ. ಅವು ಯಾವ್ಯಾವ ಸೆಂಟೆನ್ಸ್ ಅಂತ ನೋಡೋಣಲ್ಲ. ಐ ಐ ಹ್ಯಾವ್ ಎ ಕಾರ್. ವಿ ಹ್ಯಾವ್ ಎ ಕಾರ್. ಯು ಹ್ಯಾವ್ ಎ ಕಾರ್. ಹೀ ಹ್ಯಾಸ್ ಎ ಕಾರ್. ಶೀ ಹ್ಯಾಸ್ ಎ ಕಾರ್. ದೇ ಹ್ಯಾವ್ ಎ ಕಾರ್. ಹ್ಯಾವ್ ಅನ್ನೋದು
ಹ್ಯಾಸ್ ಅನ್ನೋದು ಎಲ್ಲಿ ನಾವು ಬಳಸ್ತೀವಿ ಅಂತ ಅರ್ಥ ಮಾಡ್ಕೋಬೇಕು, ಕಲಿಬೇಕು, ಬೈಪಾಟ್ ಮಾಡಬೇಕು ಅದನ್ನು. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್ ಅಂತ ಪ್ರಾಕ್ಟೀಸ್ ಮಾಡಿ ಮಾಡಿ ನಾವು ಅದನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಆವಾಗ ನಾವು ಯಾವುದೇ ಥರದ ಪ್ರಶ್ನೆಗಳನ್ನು ಕೊಟ್ಟರೂ ಸಹ ನಿಮಗೆ ಬರೀಲಿಕ್ಕೆ ಬರುತ್ತೆ. ಹೌದಾನೆ? ಈ ಎಕ್ಸಸೈಸು ನಿಮ್ಮ ಬುಕ್ಕಲ್ಲಿದೆ, ನಿಮ್ಮ ಬುಕ್ಸ್ ಎಲ್ಲ ನೋಡಿ ಈ ಎಕ್ಸಸೈಸ್ನ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲಿ ಆನ್ಸರ್ನ ಕಳಿಸಿದ್ದೀನಲ್ವಾ, ನೀವು ಬರೆದಿರೋ ಆನ್ಸರು, ನಾನು ಕಳಿಸಿರೋ ಆನ್ಸರ್ ಎರಡು ಸರಿ ಇದೆಯಾ ಅಂತ ನೋಡಿಕೊಂಡು ಅರ್ಥ ಮಾಡಿಕೊಂಡು ಕಲಿಬೇಕು. ಅರ್ಥ ಆಯ್ತಲ್ಲ? ಈಗ ಇಲ್ಲಿ ಒಂದು ನೋಡಿ, ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೊಟ್ಟಿದೆ. ಇಲ್ಲಿ ಚಿತ್ರನ ಕೊಟ್ಟಿದ್ದೀನಿ, ಫಿಲ್ಲಿಂದ ಬ್ಲ್ಯಾಂಕ್ಸ್ ಇದೆ. ಕಂಪ್ಲೀಟ್ ದ ಸೆಂಟೆನ್ಸ್ ಅಲ್ವಾ. ಹ್ಯಾವ್ ಮತ್ತು ಹ್ಯಾಸ್ನ ಉಪಯೋಗಿಸ್ಕೊಂಡು ಈ ಸೆಂಟೆನ್ಸ್ಗಳನ್ನ ನೀವೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಐ ಡ್ಯಾಶ್ ಎ ನ್ಯೂ ಸ್ಕೂಲ್ ಬ್ಯಾಗ್ ಅಂತ ಇದೆ. ಈಗ ಇಲ್ಲಿ ಐ ಪಕ್ಕ ಏನು ಬರುತ್ತೆ? ಹ್ಯಾವ್, ಐ ಹ್ಯಾವ್ ಎ ನ್ಯೂ ಸ್ಕೂಲ್ ಬ್ಯಾಗ್. ಇಟ್ ಹ್ಯಾಸ್ ಸಿಕ್ಸ್ ಪಾಕೆಟ್ಸ್. ನನ್ನ ಹತ್ರ ಹೊಸ ಸ್ಕೂಲ್ ಬ್ಯಾಗ್ ಇದೆ, ಅದಕ್ಕೆ 6 ಪ್ಯಾಕೆಟ್ಗಳು ಇದೆ. ಈ ಸೆಕೆಂಡ್ ಒನ್, ಐ ಹ್ಯಾವ್ ಎ ನ್ಯೂ ಡಾಲ್. ಇಟ್ ಹ್ಯಾಸ್ ಬ್ಲೂ ಐಸ್. ನನ್ನ ಹತ್ರ ಒಂದು ಗೊಂಬೆ ಇದೆ, ಅದರ ಕಣ್ಣು ಬ್ಲೂ ಇದೆ. ಐ ಹ್ಯಾವ್, ಇಟ್ ಹ್ಯಾಸ್. ಐ ಪಕ್ಕ ಹ್ಯಾವ್ ಬರೀಬೇಕು, ಇಟ್ ಪಕ್ಕ ಹ್ಯಾಸ್ ಬರೀಬೇಕು. ಗುಡ್, ವೆರಿ ಗುಡ್. ಈಗ ನೀವೇ ಹೇಳ್ತೀರಲ್ಲ, ಐ ಪಕ್ಕ ಏನು ಬರೀಬೇಕು? ಐ ಹ್ಯಾವ್ ಎ ನ್ಯೂ ಬುಕ್. ದ ಬುಕ್ ಅನ್ನೋದು ಸಿಂಗ್ಯುಲರ್ ಅಲ್ವಾ, ಒಂದೇ ಬುಕ್ ಇದೆ ತಾನೇ ಇಲ್ಲಿ. ದ ಬುಕ್ ಹ್ಯಾಸ್ ಮೆನಿ ಪಿಕ್ಚರ್ಸ್. ನನ್ನ ಹತ್ರ ಒಂದು ಹೊಸ ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಬಹಳ ಚಿತ್ರಗಳು ಇವೆ. ಐ ಹ್ಯಾವ್ ಎ ನ್ಯೂ ಫೋನ್. ಐ ಹ್ಯಾವ್ ಎ ನ್ಯೂ ಮೊಬೈಲ್. ನೋಡಿ, ಅವಳ ಹತ್ರ ಮೊಬೈಲ್ ಇಟ್ಕೊಂಡಿದ್ದಾಳು ಅವಳು ಅಲ್ವಾ. ಇಟ್ ಹ್ಯಾಸ್ ಎ ಕ್ಯಾಮರಾ. ನನ್ನ ಹತ್ರ ಒಂದು ಹೊಸ ಫೋನ್ ಇದೆ, ಮೊಬೈಲ್ ಇದೆ, ಅದರಲ್ಲಿ ಕ್ಯಾಮರಾ ಇದೆ. ಐ ಹ್ಯಾವ್ ಎ ನ್ಯೂ ಫೋನ್, ಇಟ್ ಹ್ಯಾಸ್ ಎ ಕ್ಯಾಮರಾ. ಅದಕ್ಕೆ ಕ್ಯಾಮರಾ ಇದೆ, ಅದರಲ್ಲಿ ಕ್ಯಾಮ್ರಾ ಇದೆ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ನೀವೆಲ್ಲ. ಐ ಹ್ಯಾವ್ ಎ ನ್ಯೂ ಕೈಟ್. ಇಟ್ ಹ್ಯಾಸ್ ಎ ಟೇಲ್. ಟೇಲ್ ಅಂದರೆ ಬಾಲ. ನನ್ನ ಹತ್ರ ಒಂದು ಅದೊಂದು ಕೈಟ್ ಇದೆ, ಗಾಳಿಪಟ ಇದೆ, ಅದಕ್ಕೆ ಉದ್ದಂದೊಂದು ಬಾಲ ಇದೆ. ಐ ಹ್ಯಾವ್ ಎ ನ್ಯೂ ಕೈಟ್, ಇಟ್ ಹ್ಯಾಸ್ ಎ ಟೇಲ್. ಲಾಸ್ಟ್ ಒನ್ ಇದೆಲ್ಲ, ಐ ಹ್ಯಾವ್ ಎ ಕಲರ್ ಬುಕ್. ದ ಬುಕ್ ಹ್ಯಾಸ್ ಕಲರ್ ಪೆನ್ಸಿಲ್ಸ್. ಇಲ್ಲಿ ನನ್ನ ಹತ್ರ ನೋಡಿ, ಇಲ್ಲಿ ಕಲರ್ ಬುಕ್ ಇದೆ. ನನ್ನ ಹತ್ರ ನ್ಯೂ ಕ್ರಯಾನ್ಸ್ ಬುಕ್ ಇದೆ. ನಿಮ್ಮ ಹತ್ರನೂ ಎಲ್ಲ ಇರುತ್ತಲ್ವಾ? ಹಾಂ, ನನ್ನ ಹತ್ರ ಒಂದು ಐ ಹ್ಯಾವ್ ಎ ನ್ಯೂ ಕಲರ್ ಬುಕ್. ಕಲರ್ ಬುಕ್ ಇದೆ. ದ ಬುಕ್ ಹ್ಯಾಸ್ ಕಲರ್ ಪೆನ್ಸಿಲ್ಸ್. ಅದರೊಳಗೆ ಕಲರ್ ಪೆನ್ಸಿಲ್ಸು ಇದೆ. ಬುಕ್ ಒಳಗೇನಿದೆ? ಕಲರ್ ಪೆನ್ಸಿಲ್ಸ್ ಇದೆ.